ಸ್ನೇಹಿತರೆ ಕೊಪ್ಪಳದ ಜೆಸ್ಕಾಂನಲ್ಲಿ ಕೆಲಸ ಮಾಡುವಂತಹ ವೆದವಟ್ಟಿ ಗ್ರಾಮದ ಮಂಜುನಾಥ್ ಇಳಿಗೆರವರು ಬಹಳ ಅದ್ಭುತವಾದ ಒಂದು ಕವನ ಕಳಿಸಿದ್ದಾರೆ ಈ ಕವನದ ಮುಖೀನ ಶ್ರೀಮಂತರಿಗೆ ಒಂದು ಪುಟ್ಟ ಕಿವಿ ಮಾತನ್ನು ಹೇಳಿದ್ದಾರೆ ಹೇ ಧನಿಕಾ ಆಡಂಬರದ ಬದುಕು ನಿನಗ್ಯಾಕೆ ನಿಮ್ಮ ಸುದ್ದಿ ನನಗೆ ಆದರೂ ಒಂದು ಮಾತು ಹೇಳುವೆ ಕೇಳು ಅರ್ಥವಾಗಲಿ ಆ ಅನಾಥ ಮಕ್ಕಳ ಗೋಳು ಆಭರಣಗಳನ್ನು ತೊಟ್ಟು ಆಡಂಬರವಾಗಿದೆ ನಿನ್ನ ಕೊರಳು ಬಂಗಾರದ ಉಂಗುರವನ್ನು ತೊಟ್ಟು ಶೃಂಗಾರವಾಗಿದೆ ನಿನ್ನ ಕೈಬೆರಳು ಎಷ್ಟೋ ಅನಾಥ ಮಕ್ಕಳು ಹಸಿವಿನಿಂದ ಬಳಲಿ ಅಂಟಿಕೊಳ್ಳುತ್ತಿವೆ ಅವರ ಕರುಳು ಎಂದು ಕಳಿಸಿದ್ದಾರೆ ನಿಜ ಅಲ್ವಾ ಯಾರಿಗೆಲ್ಲ ಹಣವಿದೆ ಅವರು ಇಂತಹ ಮಕ್ಕಳ ಕಡೆಗೆ ಸ್ವಲ್ಪ ಗಮನವನ್ನು ಕೊಟ್ಟು ಅವರ ಒಂದು ಏಳಿಗೆಗೆ ಶ್ರಮಿಸಿದರೆ ಎಲ್ಲರೂ ಚೆನ್ನಾಗಿದ್ದರೆ ತಾನೇ ನಾವು ಕೂಡ ಚೆನ್ನಾಗಿದ್ದೀವಿ ಅನ್ನೋ ಒಂದು ಭಾವ ಮೂಡೋದು ಅದಕ್ಕೆ ಹೇಳೋದು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅನ್ನೋದು ನಮ್ಮ ಧ್ಯೇಯವಾಕ್ಯವಾಗಿರಬೇಕು